ಮರಿ ಮರಿ ಜಿಕೆ ಸಿನಿಮಾಗೆ ಅದ್ಭುತವಾದಂತಹ ಯಶಸ್ಸು ಸಿಗಲಿ ಅನ್ನುವಂತ ಒಂದು ಪ್ರಾರಂಭಿಕವಾಗಿ ಮಾತನಾಡ್ತಾ ಈ ಸಿನಿಮಾವನ್ನ ನಾನು ಸಿದ್ದು ಅವ್ರ ಜೊತೆ ನೋಡಿದೆ. ನನ್ ಬಹಳ ಕುತೂಹಲ ಆಯ್ತು ಸಿದ್ದು ಅವ್ರು ಯಾಕೆ ತೆಗ್ದಿರ್ಬೋದು, ಯಾಕಂದ್ರೆ ಮೂರು ಪಕ್ಕನೇ ಇವ್ರು ಸಹ ಅಲ್ಗೂರ್ ಅಂತ ಇದೆ. ಬೇಸಿಕಲಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್. ನನಗೂ ಒಂದು ಕುತೂಹಲ ಆಯ್ತು ಒಂದು ಈ ಕ್ರೈಮ್ ಥ್ರಿಲ್ಲರ್ ಒಂದು ಚಿತ್ರವನ್ನ ತೆಗೆದಕ್ಕೆ ಇವ್ರಿಗೆ ಹೇಗೆ ಇಷ್ಟೊಂದು ಅದ್ಭುತವಾದಂತ ಸುಮಾರು ಜನ ಭೂಗರ್ಭಕ್ಕೆ ಕಳಿಸಿದ್ವಿ, ನಾವು ಬಹಳ ಎಂಜಾಯ್ ಮಾಡಿದ್ವಿ ಪೊಲೀಸ್ ಅಂತ ಸಮಯದಲ್ಲಿ ಹಲವಾರು ಒಳ್ಳೊಳ್ಳೆ ಅಂದ್ರೆ ನಮಗೊಳ್ಳೇದು ಏನಪ್ಪ ಹಿಂಗ್ ಒಳ್ಳೆಯವನು ಕಳ್ಳ ಅಂತ ಅಂದ್ಬೇಡಿ ಪತ್ತೆ ಆಗ್ತಿರ್ತಕ್ಕಂತ ಕೇಸಸ್ಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ಬೆನ್ನಿಗೆ ಬಿದ್ದು ಅದು ನಮ್ ಚಾಳಿ ಬಿಟ್ಟು ಯಾರು ಬಿಟ್ಬಿಡ್ತಾರೋ ಅವಾಗ ನಾವು ಅದನ್ನ ಹೋಗಿ ಕ್ಯಾಚ್ ಹಾಕೊಂಡು ಅದ್ರ ಹಿಂದೆ ಬೆನ್ನಿಗೆ ಬಿದ್ಬಿಡೋದು ಅದು ಒಂದು ಮಜಾ ಪೊಲೀಸಿಗೆ ಹೇಳಿ ಪತ್ತೆ ಮಾಡ್ತಕ್ಕಂಥ ಕೆಲಸ. ಹಾಗೆ ಸಿದ್ದು ಅವರು ನನಗೆ ಮೊದಲು ಪ್ರಾರಂಭದಿಂದಲೂ ಸಹ ಮೊನ್ನೆ ಟೀಸರ್ ಹೋಗ್ಬೇಕಾಗಿತ್ತು ನಾನು ಆಕ್ಚುಲಿ ನಂದು ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಇದರಿಂದ ಕೋರ್ಟಲ್ಲಿ ಹೋಗೋಕ್ಕಾಗದೆ ಹೋಯ್ತು. ಒಂದು ಸೀರೀಸ್ ಆಗಿ ನಂದು ಬೆಂಗಳೂರದು ಈ ಟೆರರಿಸ್ಟ್ ಕೇಸ್ ಏನಿತ್ತು ಅದು ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಟ್ರೇಲ್ ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟೆ ನಾನು. ಇವ್ರು ತೆಗ್ದಿರ್ತಕ್ಕಂಥ ಎಲ್ಲ ನಾನು ಆ ಚಿತ್ರಗಳು ನೋಡಿದೆ ಮತ್ತೆ ವಿಜಯ ರಾಘವೇಂದ್ರ ಸರ್ ಅವ್ರು ಮಾಡಿರುವಂಥ ಎಲ್ಲ ಪಿಕ್ಚರ್ಗಳನ್ನ ನಾನು ನೋಡಿದ್ದೀನಿ. ಇವತ್ತೂ ಸಹ ನೋಡಿದೆ ಕದ್ದ ಚಿತ್ರ ನಾನು ಕುತ್ಕೊಂಡು ತುಂಬಾ ಚೆನ್ನಾಗಿದೆ ಪಿಕ್ಚರು ನಾನೆಲ್ಲ ನೋಡ್ತೀನಿ ಇವ್ರದ್ದು ಸಾಮಾನ್ಯವಾಗಿ ಯಾಕೆಂದ್ರೆ ಆ ಥರದ್ದೇ ಎಲಿಮೆಂಟ್ಗಳು ಇವ್ರು ತುಂಬಾ ಆಕ್ಟ್ ಮಾಡಿರೋದ್ರಿಂದ ನನಗೂ ಗೊತ್ತಾಗ್ತಾ ಇರ್ತದೆ. ನಾನು ಒಬ್ಬ ಪೊಲೀಸ್ ಆಗಿತ್ಕೊಂಡು ಇದು ಹೀಗೆ ಮಾಡಿದ್ರೆ ಆಗಿರೋದು ಇದು ಹಿಂಗೆ ಮಜಾ ಕೊಟ್ಟಿದ್ರೆ ಆಗಿರೋದು ನಂಗೆ ಅನ್ನಿಸ್ತದೆ. ಬಟ್ ಯಾಕೆಂದ್ರೆ ನಾವು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಬೇಸಿಕಲಿ ನಾವು ಆ ಫೀಲ್ಡಲ್ಲಿ ಇರೋದ್ರಿಂದ ಯಾರಾದರೂ ಬಂದರೆ ಹೇಳ್ಬೋದು ಅಷ್ಟು ಕೆಲಸ. ಇದನ್ನು ನೋಡಿದಾಗ ನನಗಂತೂ ಬಹಳ ಅದ್ಭುತವಾದ ನನಗೆ ಶಾಕ್ ಆಯಿತು. ಈ ಒಂದು ನೋಡಿ ನಮ್ಮ ಸೈಕಿಕ್ ಅಂತ ಒಂದು ಬಿಡುಗಡೆಗೆ ಹೋಗಿದ್ವಿ ನಾವು ಟ್ರೇಲರ್ಗೆ ಆ ಮಲ್ಲೇಶ್ವರಂನಲ್ಲಿ ಅಲ್ಲಿ ಶಿವರಾಮ್ ಸಾಹೇಬರು ಬಂದಿದ್ರು. ಅವಾಗ ಮಾತಾಡ್ತಾ ಶಿವರಾಮ್ ಸಾಹೇಬ್ರಿಗೆ ಹೇಳಿದೆ ಸರ್ ನಾನು ಸಿದ್ದು ಅವ್ರು ನಿಮ್ಮ ಅಳಿಯವ್ರದ್ದು ವಿಜಯ ರಾಘವೇಂದ್ರ ಅವ್ರದ್ದು ನೋಡಿದೆ ನಾನು ಶಾಕ್ ಆಗ್ಬಿಡು ಸರ್ ನನಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜುವಲ್ಸ್ ಮಾತ್ರ ನನಗೆ ನಾನೇ ನಾವು ನೀವು ಇಷ್ಟೆಲ್ಲ ಸೈಕಿಕ್ಗಳಿಗೆ ನಾವು ಪತ್ತೆ ಮಾಡಿದ್ದೀವಿ ಹಿಡಿಯುವಂಥದ್ರಲ್ಲಿ ಎಂಜಾಯ್ ಮಾಡಿದ್ದೀವಿ ಆಮೇಲೆ ಅದ್ರ ಒಳಗಡೆ ಹೋದಾಗ ಪತ್ತೆ ಆಗ್ಬೋದಾಗ ತಲೆ ಕೆಡಿಸ್ಕೊಂಡು ಹುಳ ಬಿಟ್ಕೊಂಡು ಓಡಾಡ್ಕೊಂಡು ನಾವು ಹಂಗಾಲ ಕಳೆದಿದ್ದೀವಿ ಇದನ್ನೆಲ್ಲ ತುಂಬ ಜನ ನಮ್ಗೆ ಗೊತ್ತಿಲ್ಲದಂಗೆ ಕದ್ಬಿಟ್ಟಿದ್ದಾರೆ ಸಿದ್ದು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳಿದೆ ಶಿವರಾಮ್ ಸಾಹೇಬ್ರಿಗೆ. ಹಾಗೆ ಈ ದಿನ ಈ ಒಂದು ಟ್ರೈಲರ್ ಒಂದು ಅದ್ಭುತವಾದಂಥ ಮರೀಚಿ ಅನ್ನುವಂಥ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಕಥಾವಸ್ತು ಇದು ನನಗೆ ನೋಡಿದಾಗ ಶಾಕ್ ಆಯ್ತು ಖಂಡಿತವಾಗ್ಲೂ. ಇಂಥವ್ ಬರಬೇಕು ಆ್ಯಕ್ಚುಲಿ ಯಾಕೆಂದ್ರೆ ಏನೇನೋ ವಸ್ತುಗಳನ್ನ ಪೂರ್ವಗ್ರಹ ಪೀಡಿತವಾಗಿ ಏನೇನೋ ತಗೊಂಡು ಅದು ಸೇರಿಸಿ ತುರುಕಿ ಅದಕ್ಕೊಂದು ಸುತ್ತ ಕತೆ ಕಟ್ಟಿ ಹಂಗಾಗಲ್ಲ. ಅದು ನೈಜವಾಗಿರ್ತಕ್ಕಂಥ ಘಟನೆ ಒಳಗಡೆನೆ ಆ ಇರ್ತಕ್ಕಂಥ ಒಂದೇ ಒಂದು ಸಿಂಡ್ರೋಮ್ ಇಂದೆ ಅವರು ಅದ್ಭುತವಾಗಿ ಬಿದ್ದು ಅದನ್ನ ಹೇಗೆ ಪತ್ತೆ ಮಾಡ್ಕೊಂಡು ಹೋಗ್ಬೋದು ಒಬ್ಬ ಮನುಷ್ಯ ಅಂತ ಅನ್ನುವಂಥದ್ದನ್ನ ತೆರೆ ಮೆತ್ತದಿರ್ತಕ್ಕಂಥದ್ದು ಅದು ಎಸ್ಪೆಷಲಿ ಯಾವುದೇ ತರವಾದಂತಹ ಈ ಸಿನಿಮಾದ ಏನೂ ಸಂಬಂಧ ಇಲ್ಲದೆ ಇರುವಂಥ ಅವ್ರು ಅಂದ್ರೆ ನನಗೊಂಚೂರು ಸಂಬಂಧ ಇದೆ ಯಾಕೆಂದ್ರೆ ಡೈರೆಕ್ಟರ್ಗಳು ಅವ್ರಿಗೆ ಈ ರೌಡಿಗಳದ್ದು ಅದು ಇದು ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತೀವಿ ಇದು ನಡೀತಾ ಇರ್ತದೆ ನಮಗೆ. ಆದರೆ ಸಿದ್ದು ಅಂತ ಅವ್ರಿಗೆ ಇದು ಹೊಸ ಈ ಫೀಲ್ಡ್ಗೆನೆ ಹೊಸಬ್ರು ಅವರು ಒಂಥರ ಈ ಟಚ್ಚಲ್ಲಿ ಇರ್ತಕ್ಕಂಥವ್ರು ಅದನ್ನು ಅಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ರು ಅನ್ನೋಂಥದ್ದು ನಂಗೆ ಶಾಕು ಇದೆ. ಮತ್ತೆ ಈ ತೆರೆ ಮೇಲೆ ಬಂದಾದ್ಮೇಲೆ ಹೇಗೆ ಇದು ಅತ್ಯಂತ ಅದ್ಭುತವಾಗಿ ಯಶಸ್ವಿ ಆಗ್ತದೆ ಅಂತ ನಾನು ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಮತ್ತೆ ಇದು ಟ್ರೈಲರ್ ಅಷ್ಟೇ ನಾನು ಟ್ರೈಲರ್ ನೋಡಿದೆ ಎಲ್ಲ ಕೂತ್ಕೊಂಡು ಎರಡು ಮೂರು ಸಾರಿ ನೋಡಿದ್ವಿ ನಾವು ತುಂಬ ಚೆನ್ನಾಗಿ ಟ್ರೈಲರ್ ಎಲ್ಲ ಮಾಡಿದ್ದಾರೆ ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆ್ಯಸ್ ಎ ಪೊಲೀಸ್ ಮನ್ ಆಗಿ ನಾನು ಏನಪ್ಪ ನಮ್ಮ ಮೂರು ಪಕ್ಕ ಸಿದ್ದು ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ನಾನು ಸಿದ್ದು ಹೇಳ್ಬಿಡ್ತಿದ್ದೆ ಸಿದ್ದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ನಾನು ಬರ್ತಿದ್ದಲ್ಲ ನಿಮಗೆ ಹೇಳಿ ಇನ್ನೂ ಏನೇನೆಲ್ಲ ಮಾಡ್ಬೋದಾಗಿತ್ತಲ್ಲ ಬಟ್ ನಾನೇನು ಅಂದ್ಕೊಂಡಿದ್ನೋ ಅದು ಮೀರಿ ಅವರು ಕೆಲವಷ್ಟು ದೃಶ್ಯಗಳನ್ನೆಲ್ಲ ತೆಗ್ದಿದ್ದಾರೆ ಅದರೊಳಗಡೆ. ದಟ್ ಈಸ್ ಎ ಪ್ಯೂರ್ಲಿ ಸೈನ್ಸ್ ಅದು ಬೇಕೇ ಬೇಕಾಗಿತ್ತು ಆ್ಯಕ್ಚುಲಿ. ಅದನ್ನು ನಾನು ಒಂದು ಎಜುಕೇಟಿವ್ ಆಗಿ ಅದು ಒಳಗಡೆ ಹೋಗಿ ನೋಡಕ್ಕೆ ಹೋದಾಗ ನಮ್ಗೆ ಅನಿಸ್ತಾ ಇತ್ತು ಇದರಲ್ಲಿ ಭಾಳ ತುಂಬ ಈ ಥರದ್ದೊಂದು ಇವರು ಕಲ್ತಿರೋದ್ರಿಂದ ನೋಡಿರೋದ್ರಿಂದ ಇದು ಮಾಡಿರೋ ಸಾಧ್ಯ ಆಗಿರುವಂಥದ್ದು ಅಂತ ಈ ದಿನ ಈ ಟ್ರೈಲರ್ ಲಾಂಚ್ಗೆ ನಮ್ಮನ್ನೆಲ್ಲ ಕರೆದಿದ್ದಾರೆ. ಅದರಲ್ಲೂ ನಮ್ಮ ದೊಡ್ಡ ಆಲ್ದ ಮರ ಚಿನ್ನೇಗೌಡರು ಸಾಹೇಬರು ನಮ್ಮ ಪಕ್ಕ ನಿಂತ್ಕೊಂಡು ನನಗೆ ಮಾತಾಡೋಕೆ ಬಿಟ್ಟವ್ರೆ ಅಂತಂದರೆ ದಟ್ ಈಸ್ ಮೈ ಲಕ್ಕಿಯಸ್ಟ್ ಡೇ ಐ ಥಿಂಕ್ ನನ್ನ ಅದೃಷ್ಟದ ದಿನ ಅಂತ ಅನ್ಬೋದು. ಹಾಗೇನೆ ನಮ್ಮ ವಿಜಯ ರಾಘವೇಂದ್ರವರು ಸಹ ಭಾಳ ಅದ್ಭುತ ಕಲಾವಿದರು. ಈ ನಾವೆಲ್ಲ ಒಟ್ಟಿಗೆ ಇವತ್ತು ಅವ್ರದ್ದ ಒಂದು
ಒಂದು ಟ್ರೇಲರ್ನ ಲಾಂಚ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನಮ್ಮನ್ನ ಕರೆದಿದ್ದಕ್ಕೆ ಲಾಂಚ್ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಒಂದು ಸಂಸ್ಥೆಗೂ ಮತ್ತೆ ನೀವೆಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಮತ್ತೆ ಎಲ್ಲ ಈ ಒಂದು ಉದ್ಯಮದ ಎಲ್ಲ ಒಡನಾಡಿಗಳು ಬಂದಿರೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.